ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳು ಒಂದು ಉನ್ನತವಾದಂಥ ಸ್ಥಾನಕ್ಕೆ ಬರಬೇಕು. ಉನ್ನತವಾದಂಥ ಸ್ಥಾನಕ್ಕೆ ಬರಬೇಕಾದ್ರೆಗಿನ ರಾಮಲೋಣರು ಇವತ್ತು ಬೇರೆ ಜಾತಿಯಲ್ಲಿ ಕೂಡ ಬಡ ಮಕ್ಕಳಿದ್ದಾರೆ. ಅವ್ರದ್ದೇ ಪರಿಸ್ಥಿತಿ ಅಂತ ಟೈಮಲ್ಲಿ ನಮಗಿನ ಆ ಜಾತಿ ಈ ಜಾತಿ ಅನ್ನೋದ್ರಲ್ಲ ಎಲ್ಲ ಜಾತಿಯಲ್ಲಿದ್ದಂಥ ಬಡ ಮಕ್ಕಳೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡ್ಕೋಬೇಕು, ಒಂದು ಸ್ಥಾನಕ್ಕೆ ಮುಟ್ಟಬೇಕನ್ನೋದು ನಮ್ಮ ಆಸೆ ಇದೆ. ಆದರೆ ನಮ್ಮದು ಇಲಾಖೆ ಬಂದಂಥ ಟೈಮಲ್ಲಿ ನಮ್ಮದು ಕೂಡ ಇತಿಮಿತಿ ಇದ್ದಾವೆ. ನಮ್ಮ ಇತಿಮಿತಿ ಬಿಟ್ಟು ನಾವು ಹೋಗೋಕೆ ಬರೋಲ್ಲ, ಯಾಕಂದ್ರೆ ಬೇರೆಯವರು ಆ ಸಂಬಂಧಪಟ್ಟಿದ್ದಂಥ ಮಂತ್ರಿಗಳು ಅವರು ಇರ್ತಾರೆ. ಅಂದರೆ ನನ್ನ ಸ್ವಾರ್ಥ ಇವತ್ತು ನಾನು ನೋಡ್ರಿ ಈ ಸರ್ಕಾರ ಬಂದ ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ನಂತರ ನಾನು ಕೂಡ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಇವತ್ತು ಪ್ರತ್ಯೇಕವಾದಂಥ ಏನು ಸಚಿವಾಲಯ ಇದೆ, ಏನು ಎಸ್ ಟಿ ಸಚಿವಾಲಯದಲ್ಲಿ ಇವತ್ತು ಮಂತ್ರಿಯಾಗಿ ನಿಮ್ಮ ಎದುರುಗಡೆ ಬಂದು ನಿಂತಿದ್ದೆ. ಯಾಕಂದ್ರೆ ಇವತ್ತು ನೀವೆಲ್ಲರೂ ನೆನ್ಪಿಡ್ಕೋಬೇಕು, ಯಾವ ರೀತಿಯಲ್ಲಿ ನೆನ್ಪಿಡ್ಕೋಬೇಕಂದ್ರೆಗಿನ ಆಗಸ್ಟ್ 4ನೇ ತಾರೀಕಿಗೆ ನೆನ್ಪಿಡ್ಕೋಬೇಕು. ಆಗಸ್ಟ್ 4ನೇ ತಾರೀಕಿಗೆ ಇವತ್ತು ನೆನಪಿರಲಿ ನಿಮ್ಮೆಲ್ಲರೂ ಕೂಡ, ಆಗಸ್ಟ್ 4ನೇ ತಾರೀಕಿಗೆ ಒಂದು ಐತಿಹಾಸಿಕ ನಿರ್ಧಾರ ಸನ್ಮಾನ್ಯ ಹೊಸದಾಗಿ ಆಗಿರುವಂಥ ಬೊಮ್ಮಾಯಿನವರು ತಗೊಂತಾರೆ. ಯಾಕಂದರೆ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿರುವಂಥ ಟೈಮಲ್ಲಿ ಫಸ್ಟ್ ಮೀಟಿಂಗ್ ಅವರು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು ಅವರು ತಕ್ಷಣವೇ ಆ ಸ್ಥಾನವನ್ನು ತ್ಯಜಿಸಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ನನ್ನ ಕ್ಯಾಬಿನೆಟ್ಗೆ ಅವರು ಕರ್ಕೊಂಡು ಹೋಗುವಂಥ ಟೈಮಲ್ಲಿ ರಾಮಲೋರೇ ನಿಮ್ಮ ಭಾಳ ದೊಡ್ಡ ಬೇಡಿಕೆ ಇದೆ ಈ ಸಮುದಾಯಕ್ಕೆ, ಒಂದು ಪ್ರತ್ಯೇಕವಾದಂಥ ಸಚಿವರಾಗಬೇಕು ಅನ್ನೋಂಥದ್ದು ಭಾಳ ದೊಡ್ಡ ಬೇಡಿಕೆ ಇತ್ತು. ರಾಮಲೋರೇ ಇವತ್ತು ನಾನು ಮೊದಲನೇ ಮೀಟಿಂಗು ಇವತ್ತು ನೆನ್ಪಿಡ್ಕೋಬೇಕು, ಆಗಸ್ಟ್ 4ನೇ ತಾರೀಕಿಗೆ ಇವತ್ತು ನಿಮ್ಮ ಬೇಡಿಕೆ ನಿಂತು ಪ್ರತ್ಯೇಕವಾದಂಥ ಸಚಿವಾಲಯ ಆಗಬೇಕನ್ನಂಥ ಬೇಡಿಕೆ ನಿಂತು ಅದು ಮಾಡಿಕೊಡುವಂಥ ಕೆಲಸ ಮಾಡಿದ್ದೀನಿ ಅಂತೇಳಿ ಬೊಮ್ಮಾಯಿನವರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿನವರಿಗೆ ನಾನು ಅಭಿನಂದನೆ ಕೂಡ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ನಂದು ಕೂಡ ಎಲ್ಲೋ ಒಂದು ಕಡೆ ಸ್ವಾರ್ಥ ಇರುತ್ತೆ, ನನ್ನ ಇಲಾಖೆಯಲ್ಲಿ ಕೂಡ ಒಳ್ಳೆ ಕೆಲಸ ಆಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಈ ರೀತಿ ಸ್ವಾರ್ಥ ಇರುವಂಥದ್ದು ನಾನು ಕರೆಕ್ಟ್ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಅಂಥ ಕಷ್ಟ ನಮಗೆ ಇಲ್ಲಲ್ಲ, ಇಲ್ಲಾರ್ದಂಥ ಟೈಮಲ್ಲಿ ನಾವೆಲ್ಲರೂ ಚೆನ್ನಾಗಿ ಓದ್ಕೋಬೇಕಲ್ಲ, ಓದ್ಕೋಬೇಕಂದಂಥ ಟೈಮಲ್ಲಿ ಕೇವಲ ಓದೊಂದೇ ಅಲ್ಲ ಅದ್ರ ಜೊತೆ ಸಂಸ್ಕಾರಗಳನ್ನು ಕಲಿಯಬೇಕಾಗುತ್ತೆ. ತಾವು ಕೇವಲ ಓದ್ಕೊಂಡಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೇವಲ ಅವ್ರು ಏನು ಪ್ರಪಂಚನೇ ಗೊತ್ತಾಗಲ್ಲ, ಹಂಗಾಗ್ಬಾರ್ದು. ಮತ್ತೆ ಸಂಸ್ಕಾರಗಳು ಇರಬೇಕು, ಸಂಸ್ಕಾರ ಜೊತೆ ವಿದ್ಯೆ ಇದ್ದರೆ ಮಾತ್ರ ಚಲೋ ಆಗುತ್ತೆ. ನಮ್ಮೆಲ್ಲರೂ ಕೂಡ ವಿದ್ಯೆ ಇಲ್ಲ, ನಾವೇನು ಚೆನ್ನಾಗಿ ಓದ್ಕೊಂಡಿಲ್ಲ, ಆದರೆ ನಮ್ಗೆ ಸಂಸ್ಕಾರ ಇದ್ರೆ ಜೊತೆಲೆ ನಾವು ಇವತ್ತು ಕೂಡ ಗುರುಗಳಂದ್ರೆ ಟೀಚರ್ಗಳಂದ್ರೆ ಗೌರವನ ಕೊಡ್ತೀವಿ. ಇವತ್ತು ಕೂಡ ಎಲ್ಲೂ ಎದ್ದು ನಿಂತೀವಿ, ಯಾರೋ ಒಬ್ಬರು ಹೇಳ್ತಾರೆ ಅಂದ್ರೆ ನೀವು ಏನ್ರಿ ಮಂತ್ರಿ ಆಗಿರೋ ಎದ್ದು ನಿಂತೀವಿ ಅಂದ್ರೆ ಅವ್ರಿಗೆ ನಮ್ಮ ಪಾಠ ಕಲಿಸಿದ ಈ ಕಲಿಸಿದ ಗುರುಗಳು ಅವ್ರ ಗೌರವ ಕೊಡಬೇಕು ಅಂತ ಹೇಳ್ತೀವಿ. ಆ ಸಂಸ್ಕಾರವನ್ನು ಕಲಿಬೇಕಾಗುತ್ತೆ. ಯಾಕಂದ್ರೆ ಕೇವಲ ಎಸ್ ಸಿ ಮಂದಿರದ ಜಗಳ ಮಾಡ್ಕೊಂತಾರಪ್ಪ, ಅವ್ರಿಗೇನು ಗೊತ್ತಾಗಲ್ಲ, ಸಂಸ್ಕಾರ ಗೊತ್ತಾಗಲ್ಲ, ಏನಾದ್ರು ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಯಾರಿಗೆ ನಾವು ಯಾರ ಹತ್ರ ತಲೆಬಾಗಬಾರ್ದು ನೆನ್ಪಿಟ್ಕೊಳ್ರಿ, ಯಾರ ಹತ್ರ ಕೂಡ ತಲೆಬಾಗಬಾರ್ದು. ಅದಕ್ಕೋಸ್ಕರವಾಗಿ ನಾನು ವಿನಂತಿಸ್ತೇ ನಮ್ದಂತೂ ರಾಜಕಾರಣಿಗಳು ಎಲ್ಲರೂ ತಲೆಬಾಕೊಂಡು ಹೋಗ್ಲೇಬೇಕಾಗುತ್ತೆ. ನೀವು ಯಾವ ರೀತಿಗಳು ಓದು ಕಲಿತರೆ ಯಾರಿಗೆ ತಲೆಬಾಗೋದು ಬೇಕಾಗಿಲ್ಲ. ನನ್ನ ವಿನಂತಿಸ್ತೇ ಓದು ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದ್ಕೋಬೇಕು. ನಿಮಗೇನಾದ್ರು ಕಷ್ಟ ಬಂದಿದೆ ನಮ್ಗೆ ಹೇಳಿ, ನಿಮ್ಗೇನು ಕಷ್ಟದ ಸಮಸ್ಯೆ ಬಂದಂತ ನಿಮ್ಮ ಹಿರಿಯರು ಇರ್ತಾರ, ಪೋಷಕರು ಇರ್ತಾರ, ನಮ್ಮಂತ ರಾಜಕಾರಣಿಗಳು ಇರ್ತಾರ, ಏನ್ ಸಮಸ್ಯೆಗಳು ಬೇಕಾದ್ರೆ ಏನ್ ಮಾಡ್ತೀವಿ, ಶಾಸಕರು ಇದ್ದಾರೆ ಎಲ್ಲ ಕೂಡ ಮಾಡಿಕೊಡ್ತೀವಿ ಏನ್ ಬೇಕಾದ್ರೆ. ನನ್ನ ವಿನಂತಿ ತಾಯಿ ಇಷ್ಟೇ, ಕಳೆದೋದಂತ ದಿನಗಳು ಮತ್ತೆ ಬರಲ್ಲ, ಆ ದಿನಗಳೇನಿದ್ರು ನೀವು ಕರೆಕ್ಟಾಗಿ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಾಗುತ್ತೆ, ಅದನ್ನ ಸದುಪಯೋಗ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ದೇನಿದ್ದಂತ ಭಾಷಣ ಮಾಡ್ತೀವಿ ಓದು ಹೋಗ್ಬಿಡ್ತೀವಿ, ಆಮೇಲೆ ಭಾಷಣ ಮಾಡಿದಂತ ನೀವೇ ಮುಂದೆ ಅದೆಲ್ಲ ನೋಡ್ಕೊಂಡು ಹೋಗೋದು. ಅದಕ್ಕೋಸ್ಕರವಾಗಿ ಚೆನ್ನಾಗಿ ಓದ್ಕೊಳ್ರಿ, ನಾನು ವಿನಂತಿಸ್ತೇ. ಇವತ್ತು ಈ ಇಲಾಖೆಯನ್ನು ಇವತ್ತು ನಮಗೆ ಪ್ರತ್ಯೇಕವಾದಂಥ ಸಚಿವಾಲಯ ಏನಾಗಿದನೋ ಇದರ ಬಗ್ಗೆ ಮುಂಬರುವಂಥ ದಿನಗಳಲ್ಲಿ ಎಲ್ಲ ವಿಚಾರದಲ್ಲಿ ನನ್ನ ಕಳಕಳಿಸ್ತೇ. ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ ನಾನು, ವಾಲ್ಮೀಕಿ ಸಮುದಾಯದಲ್ಲಿ. ಈ ಸಮುದಾಯ ಬಹಳಷ್ಟು ಗಟ್ಟಿಯಾಗಿ ನಿಲ್ಲಬೇಕನ್ನೋಂಥ ವ್ಯವಸ್ಥೆಯಲ್ಲಿ ಒಬ್ಬ ಶ್ರೀರಾಮನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವೆಲ್ಲರಿಗೂ ಕೊಟ್ಟರೆ ನಾನು ಮತ್ತೆ ಪುನಃ ಮುಂದಕ್ಕೆ ಹೋಗ್ತೀನಿ. ಇಲ್ಲ, ನನ್ನ ಕಾಲು ನೀವೇ ಜಗಬೇಕು, ಬೇರೆಯವ್ರು ಜಗದ್ಬೇಕು, ನಮ್ಮವ್ರು ನಮ್ಗೆ ಜಗಬೇಕು ಅಂತ ಹೇಳಿ ಹೋದ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ರಾಮಲೂರು ಕಳ್ಕೊಂಡ್ರೆ ನಿನ್ನ 10 ವರ್ಷಗಳ ಕಾಲ ಇಂಥ ರಾಮಲು ಸಿಗಲ್ಲ ನಿಮ್ಮ ಕೈಗೆ. ನಮ್ಮ ಸಮುದಾಯದಲ್ಲಿ ಸ್ಥಾನ ತಗೋಬೇಕಂದ್ರೆ ಇನ್ನೊಂದು 10 ವರ್ಷಗಳು 15 ವರ್ಷಗಳು ಕಾಯಬೇಕಾಗುತ್ತೆ. ಅಷ್ಟೊಂದು ನೀವು ಮುದುಕರಾಗ್ತೀರಿ. ಆ ರಾಜಕಾರಣ ವ್ಯವಸ್ಥೆ ಇವತ್ತಿದ್ದ ನಾಳೆ ಇರಲ್ಲ, ಏನಾಗುತ್ತೆ ಅವಾಗ ನಮ್ಮ ಮನೆಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ರಾಮಲು ಅಂತ ವ್ಯಕ್ತಿ ಸುಮಾರಾಗಿ ನಾನು ಕೂಡ ಇವತ್ತೇ ರಾಮಲು ಒಂದೇ ಸಲ ಮೇಲೆ ಆಗಿಲ್ಲ, ನಾನು 7 ಬಾರಿ ರಾಜಕಾರಣದಲ್ಲಿ ಗೆದ್ದು ಬಂದಂತ 7 ಬಾರಿ ಗೆದ್ದಿದ್ದೀನಿ. ರಾಜಕಾರಣದಲ್ಲಿ ಸವಾಲುಗಳು ಹಾಕೊಂಡು ಗೆದ್ಕೊಂತ ಬಂದಿದ್ದೀನಿ. ಆದ್ರೆ ಅಂತ ಸಂದರ್ಭದಲ್ಲಿ ನನ್ನ ಸಮುದಾಯದವ್ರಿಗೆ ವಿನಂತಿ ಇಷ್ಟೇ, ಒಬ್ರನ್ನೊಬ್ರು ನೋಡಿ ಗೌರವ ಕೊಡೋದು ಕಲ್ತ್ಕೊಡ್ರಿ, ಒಬ್ರಿಗೊಬ್ರು ನೋಡಿ ಪ್ರೀತಿ ಮಾಡೋದು ಕಲ್ತ್ಕೊಡ್ರಿ, ಒಬ್ರ ಕಾಲ ನಾವು ಒಬ್ರು ಹೇಳ್ಕೊಂಡು
ಈ ನಮಗೋಸ್ಕರ ಅಡಿದ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ನೋಡಿಸ್ಕೊಡ್ಬೇಕಾಗುತ್ತೆ. ನಮ್ಮವ್ರು ನಾವೇ ಬೇಕು ಅನ್ನೋದು ನಮ್ಮಕ್ಕ ನಾವು ಹೇಳ್ಕೊಂಡದ್ದು, ನಮ್ಮಷ್ಟು ನಾನೇ ಅದು ಯಾವ ಮಂತ್ರಿ ಆಗಿದ್ದಾನೆ ಅಂತ ಆಗ್ಬಿಟ್ರೆ ಅವನ ನಾವೇ ಹಿಡಿಯೋದು ಅದೆಲ್ಲ ಆಗ್ಬಾರ್ದು. ಅದಕ್ಕೂ ತಮ್ಮೆಲ್ಲರನ್ನೂ ಕೈಮುಗಿದು ವಿನಂತಿ ಮಾಡ್ಕೊಂತೀನಿ. ಗಣೇಶ್ ಒಳ್ಳೆ ಹುಡುಗ ಇದ್ದಾನೆ ಪಾಪ, ಅವರು ಶಾಸಕರು ಅವ್ರ ತಂದೆ ಕೂಡ ಎಂ ಪಿ ಅವರು ಇದ್ದಾರೆ. ನಮ್ಮ ಸಮುದಾಯಕ್ಕೆ ಮುಂಚೆ ಇದ್ದು ಕೂಡ ಪಾಪ ಒಂದು ಕಮಿಟ್ಮೆಂಟ್ ಇದ್ದಂತ ರಾಜಕಾರಣಿಗಳಿದ್ದಾರೆ. ನಾನು ಕೂಡ ಆದಷ್ಟು ಅವ್ರಿಗೆ ಕೂಡ ಒಂದು ರೀತಿ ನಮ್ಮ ಸಮುದಾಯ ಅನ್ನೋಂಥ ವಿಚಾರ ಬಂದಂಥ ತಮಿಳಿಗೆ ಎಲ್ಲ ವಿಚಾರಗಳು ಮಾತಾಡ್ತಿರ್ತೀನಿ. ಹಂಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಅಲ್ಲಿ ನಾನು ಮೊನ್ನೆ